श्री गणेशाय नमः, श्री गुरुभ्यो नमः, कुलदेवताभ्यो नमः, वाग्देव्यै नमः, प्रार्थनां समर्पयामि। भक्ति ऑडियो मुखांतर बाकी प्रति मासगळंते ಈ ಮಾಸದಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ 12 ರಾಶಿಗಳ ಪಂಚಾಂಗ ರೀತಿಯ ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳಿದೆ, ಏನೇನು ಫಲಗಳನ್ನು ಈ ಭಕ್ತಿ ಆಡಿಯೋ ಮುಖಾಂತರ ತಿಳಿಯೋಣ, ಮತ್ತು ಭಕ್ತಿ ಆಡಿಯೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ಮಾರ್ಗದರ್ಶನವನ್ನು ಏನಾದರೂ ಇದ್ದರೆ ಕೊಡ್ಬೋದು, ಮತ್ತು ಫಲಗಳನ್ನು ತಿಳ್ಕೊಂಡು ಯಾವುದಾದ್ರು ಪೂಜೆ ಪುನಸ್ಕಾರಗಳಿದ್ದರೆ ಮಾಡ್ಕೋಬೇಕು ಅಂತ ಹೇಳ್ತಾ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಭಕ್ತಿ ಆಡಿಯೋ ಮುಖಾಂತರವಾಗಿ ತಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಮಿಥುನ ರಾಶಿಯವ್ರಿಗೆ ಪಂಚಾಂಗ ರೀತಿಯ ಗೋಚಾರ ಫಲಗಳಲ್ಲಿ ಏನೇನಿದೆ, ಯಾವ ರೀತಿಯ ಫಲಗಳಿದೆ ಅಂತ ಹೇಳಿ ನೋಡೋಣ. ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ಗುರು ಕೇತು ಸಂಯೋಗ, ಬಹಳ ಶ್ರಮ ಆಗಿದೆ ನಿಮಗೆ. ಅಷ್ಟಮದಲ್ಲಿ ಶನಿ, ಬಹಳ ಆರೋಗ್ಯದಲ್ಲಿ ವ್ಯತ್ಯಾಸ ಬಿರ್ಬೋದು, ಬೆನ್ನು ಸ್ಪೈನಲ್ ಕಾರ್ಡು, ಕಾಲಕ್ಕೆ ಸಂಬಂಧಪಟ್ಟಿದ್ದು ತಲೆನೋವು, ಈ ರೀತಿ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇಂಥ ರೋಗ ಬಾರಿಗಳು ನಿಮಗೆ ಇರ್ಬೋದು. ಜೊತೆಗೆ ರಾಹು ಇರೋದ್ರಿಂದ ಜನ್ಮದಲ್ಲಿ ಸ್ವಲ್ಪ ಉಸಿರಾಟ ಸಮಸ್ಯೆಗಳು ಕೂಡ ಮಿಥುನ ರಾಶಿಯವ್ರಿಗೆ ವಯೋವೃದ್ಧರಿಗೆ ಕಾಡ್ಬೋದು ಅಂತ ತೋರಿಸ್ತಾ ಇದೆ. ಆದರೆ ಗುರು ಇರೋದ್ರಿಂದ ನೇರವಾಗಿ ನಿಮ್ಮ ರಾಶಿ ಮೇಲೆ ದೃಷ್ಟಿ ಇದೆ, ಗುರುಗೆ ಗುರುಬಲ ಚೆನ್ನಾಗಿದೆ, ಗುರುವಿನಿಂದ ಅನುಕೂಲವಿದೆ. ಯಾರು ಉಪಾಧ್ಯಾಯರಿರ್ತೀರ, ಬೋಧನಾ ವೃತ್ತಿಯನ್ನು ಯಾರು ಮಾಡ್ತಾ ಇರ್ತೀರ ಅವರಿಗೆ ಅನುಕೂಲವಾಗಿರುತ್ತೆ. ಆದರೆ ರವಿ ತೃತೀಯ ರವಿ, ರವಿ ನಾಲ್ಕನೇ ಮನೆಗೆ ಹೋಗ್ತಾರೆ, ಕೇಂದ್ರ ಸ್ಥಾನವಾಗುತ್ತೆ. ಆವಾಗ ನೀವು ರವಿಶಾಂತಿ ಮಾಡಬೇಕಾಗತ್ತೆ, ಮತ್ತು ಪಿತೃಪಕ್ಷ ಪ್ರಾರಂಭವಿದೆ, ಪಿತೃಪಕ್ಷದಲ್ಲಿ ಪಿತೃಕಾರ್ಯಗಳನ್ನು ಮಾಡಿ, ಮತ್ತು ಅಧಿಕ ಮಾಸವಿದೆ, ಅಧಿಕ ಮಾಸದಲ್ಲಿ ಶಾಂತಿ ಪೂಜೆಗಳನ್ನು ಹೋಮ ಹವನಾದಿಗಳನ್ನು ದಾನ ಧರ್ಮಾದಿಗಳನ್ನು ಮಾಡಿ, ಅದರಲ್ಲಿ ವಿಶೇಷವಾಗಿ ಪಿತೃಗಳ ಆರಾಧನೆ ಯಾರ್ಯಾರು ಮಾಡೋರಿದ್ದೀರ ಅವರೆಲ್ಲ ಪಕ್ಷ ಮಾಸದಲ್ಲಿ ಪಿತೃಪಕ್ಷ ಮಾಸದಲ್ಲಿ ಪಿತೃಗಳನ್ನು ಆರಾಧನೆ ಮಾಡಿ ಅವರವರ ಕುಲಗಳ ಪದ್ಧತಿಯಂತೆ. ಸೆಪ್ಟೆಂಬರ್ 22ನೇ ತಾರೀಕು ರಾಹು ನಿಮ್ಮ ರಾಶಿಯನ್ನು ಬಿಟ್ಟು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಯಯಸ್ಥಾನಕ್ಕೆ ರಾಹು ಹೋಗ್ತಾರೆ, ಆ ಸಮಯದಲ್ಲೇ ನಿಮಗೆ ಖರ್ಚುಗಳು ಜಾಸ್ತಿ ಆಗ್ಬೋದು. ಆದ್ದರಿಂದ ಖರ್ಚು ವೆಚ್ಚಗಳ ಬಗ್ಗೆ ಭಾಳ ನಿಗಾ ಇಟ್ಟಿರಿ, ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ದಾಂಪತ್ಯದಲ್ಲಿ ಇರ್ತಕ್ಕಂಥ ಕಲಹಗಳು ತೊಂದರೆಗಳಿವೆಲ್ಲವೂ ಕೂಡ ಸೆಪ್ಟೆಂಬರ್ 22ನೇ ತಾರೀಕು ಆದ ಮೇಲೆ ಕ್ರಮೇಣ ಒಂದೊಂದೇ ನಿವಾರಣೆ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಚೆನ್ನಾಗಿರ್ತೀರ. ಆದರೆ ನೀವು ಗುರುವಿನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಶನಿ ಶಾಂತಿ ಮಾಡಿ, ರಾಹುಕೇತುಗಳಿಗೊಂದ್ಸರಿ ಶಾಂತಿ ಮಾಡಿಸ್ಕೊಳ್ಳಿ. ನಿಮ್ಮ ರಾಶಿ ಬಿಟ್ಟು ಹೋಗ್ತಾ ಇದ್ದಾರೆ, ಆದ್ದರಿಂದ ಮಿಥುನ ರಾಶಿಯವರು ಶನಿ ಶಾಂತಿಯನ್ನು ಅವಶ್ಯ ಮಾಡಿ, ಶನಿಗೆ ಎಳ್ಳಿನಿಂದ ಹೋಮವನ್ನು ಮಾಡೋದ್ರಿಂದ ಸರ್ವದಾ ಶುಭವಾಗುತ್ತೆ, ಆರೋಗ್ಯ ಉತ್ತಮವಾಗ್ಬೋದು. ಸ್ವಲ್ಪ ಅಪಮೃತ್ಯುಗಳೇನಾನಿದ್ರೆ ಅದು ಪೀಡಾ ಪರಿಹಾರಕ್ಕೆ ಮೃತ್ಯುಂಜಯನ್ನು ಆರಾಧನೆ ಮಾಡಿ, ಈಶ್ವರನ ಆರಾಧನೆ ಮಾಡೋದ್ರಿಂದ ಅನುಕೂಲವಾಗುತ್ತೆ. ಮಿಥುನ ರಾಶಿಯವರು ರಾಹುಕೇತುಗಳ ಶಾಂತಿ ಶನಿ ಶಾಂತಿ ಮಾಡೋದ್ರಿಂದ
ಸ್ವಲ್ಪ ಉತ್ತಮ ಫಲಗಳನ್ನು ಪಡಿಬೋದು ಅಂತ ಹೇಳ್ತಾ ಮಿಥುನ ರಾಶಿಯವರಿಗೆ 100ರಲ್ಲಿ ಒಂದು 55-60% ಭಾಗ ಶುಭ ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತಾ ಇದ್ದೀವಿ.